ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಶಿಂದೆ ಅಂತ. ಹಲವಾರು ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಲ್ಲ ಅನೇಕ ಅಭ್ಯರ್ಥಿಗಳಿಗೆ ಮಹತ್ವದ ಆಶಯನ ಕನಸನ್ನು ಹೊಂದಿ ಬಂದಂತಹ ವಿದ್ಯಾರ್ಥಿಗಳಿಗೆ ಸದಾ ಅವರ ಕನಸನ್ನು ನನಸು ಮಾಡಿಕೊಳ್ಳಲು ಶ್ರಮ ವಹಿಸ್ತಿರುವಂತಹ ಒಂದು ಪ್ರತಿಷ್ಠಿತವಾದ ರಾಜ್ಯದ ಒಂದು ಸಂಸ್ಥೆ ಯಾವುದು ಅಂದರೆ ಕ್ಲಾಸಿಕ್ ಅಂತೇಳಿ. ಈ ಕ್ಲಾಸಿಕ್ ಸಂಸ್ಥೆಯಲ್ಲಿ 12 ವರ್ಷಗಳಿಂದ ನಾನು ಇತಿಹಾಸದ ವಿಷಯದ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗಿರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸ ಅನ್ನೋದು ಅತಿ ಪ್ರಮುಖವಾದಂಥ ವಿಷಯ. ಯಾಕಂದರೆ ಎಲ್ಲ ನೇಮಕಾತಿಗಳಲ್ಲಿ ನಾವು ಕೆ ಎಸ್ ಅನ್ ತೊಗೊಂಡಾಗ, ಐ ಎ ಎಸ್ ಅನ್ ತೊಗೊಂಡಾಗ, ಪಿ ಎಸ್ ಐ ನೇಮಕಾತಿಗಳು, ಪಿ ಡಿ ಒ, ಎಫ್ ಡಿ ಎ, ಹೀಗೆ ಎಲ್ಲ ನೇಮಕಾತಿಗಳಲ್ಲಿ ಇತಿಹಾಸವನ್ನು ಕುರಿತು ಮಿನಿಮಮ್ 10 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಮ್ಯಾಕ್ಸಿಮಮ್ 20-24 ಪ್ರಶ್ನೆಗಳನ್ನು 2018 ಕೆ ಎಸ್ ನೇಮಕಾತಿಯಲ್ಲಿ ಕೇಳಿದಂಥ ಒಂದು ಉದಾಹರಣೆ ಕಂಡುಬರ್ತದೆ ವಿದ್ಯಾರ್ಥಿಗಳೇ. ಹಾಗಿದ್ದಾಗ ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ಇತಿಹಾಸವನ್ನು ಹೇಗೆ ಓದಬೇಕು ಅನ್ನೋಂತಹ ಗೊಂದಲ ಎಲ್ಲರಲ್ಲಿಯೂ ಇದ್ದೇ ಇರ್ತದೆ. ಆ ಗೊಂದಲವನ್ನು ಸರಿಪಡಿಸಿ ಹೇಗೆ ಇತಿಹಾಸವನ್ನು ಓದಿದರೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸ್ಬೋದು ಅನ್ನುವ ನಿಟ್ಟಿನಲ್ಲಿ ನಾನು ಇತಿಹಾಸ ವಿಷಯವನ್ನು ತಗೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾದಂತಹ ಪ್ರಶ್ನೆಗಳನ್ನು ಅದರೊಂದಿಗೆ ಸಾಲ್ವ್ ಮಾಡ್ತಾ ನಾನು ನಿಮಗೆ ವಿಷಯವನ್ನು ಬೋಧಿಸಲು ಈಗ ಸಿದ್ಧನಿದ್ದೇನೆ. ವಿದ್ಯಾರ್ಥಿಗಳೇ, ಹಿಸ್ಟ್ರಿ ಅಂತ ನಾವು ಹೋದಾಗ ಆಲ್ಮೋಸ್ಟ್ ಆಲ್ ಕ್ವಶನ್ಸ್ಗಳು ಇತ್ತೀಚೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಕೇಳ್ತಾ ಇರೋದು ಸಿಂಧೂ ಬಯಲಿನ ನಾಗರಿಕತೆಯನ್ನು ಕುರಿತು. ಆ ಸಿಂಧೂ ಬಯಲಿನ ನಾಗರಿಕತೆ ಬಗ್ಗೆ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಸುದೀರ್ಘವಾಗಿ ಆಳವಾಗಿ ಆ ವಿಷಯದ ಬಗ್ಗೆ ಅಧ್ಯಯನವನ್ನು ಮಾಡೋಣ, ಬನ್ನಿ. ಸಿಂಧೂ ಬಯಲಿ ನಾಗರಿಕತೆ ಜಗತ್ತಿನ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದು. ಜಗತ್ತಿನ ಮೊದಲ ನಾಗರಿಕತೆ ಅಂದರೆ ಈಜಿಪ್ಟ್ ನಾಗರಿಕತೆ. ಆ ಈಜಿಪ್ಟ್ ನಾಗರಿಕತೆಯನ್ನು ಬಿಟ್ಟರೆ ಇಡೀ ಜಗತ್ತಿಗೆ ಒಂದು ನಗರ ಜೀವನವನ್ನು ಪರಿಚಯಿಸಿದಂತಹ ಏಕೈಕ ನಾಗರಿಕತೆ ಅಂದರೆ ಸಿಂಧೂ ಬಯಲಿನ ನಾಗರಿಕತೆ ಅಂತೇಳಿ. ಕ್ರಿಸ್ತಪೂರ್ವ ಸುಮಾರು 3250 ವರ್ಷಗಳಿಂದ ಕ್ರಿಸ್ತಪೂರ್ವ 2750 ವರ್ಷಗಳ ಮಧ್ಯದಲ್ಲಿ ಸಿಂಧೂ ಬಯಲು ನಾಗರಿಕತೆ ಇಡೀ ಜಗತ್ತಿಗೆ ನಗರ ಯೋಜನೆಗೆ ಪ್ರಸಿದ್ಧಿಯನ್ನು ಪಡೆದಿತ್ತು. ಸಮಕಾಲೀನ ನಾಗರಿಕತೆಗಳು ಅಂತ ನೋಡ್ತಾ ನಾವು ಸ್ನೇಹಿತರೆ, 4 ಸಮಕಾಲೀನ ನಾಗರಿಕತೆಗಳು: ಈಜಿಪ್ತ್ ನಾಗರಿಕತೆ, ಸಿಂಧೂ ಬಯಲಿನ ನಾಗರಿಕತೆ ಅಂದರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಮೆಸೊಪೊಟೋಮಿಯಾ ನಾಗರಿಕತೆ, ಯುಪ್ರೆಟಿಸ್ ಟೈಗ್ರಿಸ್ ಎಂಬ ನದಿಗಳ ತೀರದಲ್ಲಿ ಬೆಳೆದು ಬಂದ ಒಂದು ನಾಗರಿಕತೆ ಅಂದರೆ ಯುಪ್ರೆಟಿಸ್ ಟೈಗ್ರಿಸ್ ನದಿಗಳ ಮಧ್ಯದಲ್ಲಿ ಬೆಳೆದು ಬಂದ ನಾಗರಿಕತೆ ಮೆಸೊಪೊಟೋಮಿಯಾ ನಾಗರಿಕತೆ. ಆನಂತರ ಹ್ವಾಂಗ್ ಹೋ, ಯಾಂಗ್ ಸಿ, ಸಿಕಿ ಯಾಂಗ್ ಎಂಬ ಈ 3 ನದಿಗಳ ಭಾಗದಲ್ಲಿ ಚೈನಾ ನಾಗರಿಕತೆ ಬೆಳೆದು ಬಂತು. ಹ್ವಾಂಗ್ ಹೋ, ಯಾಂಗ್ ಸಿ, ಸಿಕಿ ಯಾಂಗ್ ಎಂಬ ಈ 3 ನದಿಗಳ ಭಾಗದಲ್ಲಿ ಚೈನಾ ನಾಗರಿಕತೆ ಬೆಳೆದು ಬಂತು. ಅದೇ ರೀತಿಯಾಗಿ ಸಿಂಧೂ ನದಿ ಕೇಂದ್ರೀಕೃತವಾಗಿ ಸಿಂಧೂ ನಾಗರಿಕತೆ ಬೆಳೆದು ಬಂತು. ಹಾಗೆ ಸಮಕಾಲೀನ ನಾಲ್ಕು ನಾಗರಿಕತೆಗಳಲ್ಲಿ ಇದು ಕೂಡ ಒಂದು ಅಂತೆ. ಫ್ರೆಂಡ್ಸ್, ಇತ್ತೀಚೆಗೆ ಎಫ್ ಡಿ ಎ 2019 ಒಂದು ಪ್ರಶ್ನೆಯನ್ನು ಇದರ ಮೇಲೆ ಕೇಳಿದರು. ಎಫ್ ಡಿ ಎ ನೇಮಕಾತಿ 2019 ಒಂದು ಪ್ರಶ್ನೆ ಬಂದಿತ್ತು. ಅದು ಏನು ಅಂದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆ ಅಲ್ಲ ಅಂತ ಕೇಳಿದರು. ಅದರಲ್ಲಿ ಆಪ್ಷನ್ಸನ್ನು ಕೊಟ್ಟಿದ್ರು ಅವರು. ಫ್ರೆಂಡ್ಸ್, ಸೂಕ್ಷ್ಮವಾಗಿ ಗಮನಿಸಿ. ಆಪ್ಷನ್ ಎ ಈಜಿಪ್ತ್ ನಾಗರಿಕತೆ, ಬಿ ಮೆಸೊಪೊಟೋಮಿಯಾ ನಾಗರಿಕತೆ, ಸಿ ಸುಮೇರಿಯಾ ನಾಗರಿಕತೆ, ಡಿ ಗ್ರೀಕ್ ನಾಗರಿಕತೆ. ಬಟ್ ಆನ್ಸರ್ ಈಸ್ ಗ್ರೀಕ್ ನಾಗರಿಕತೆ ಅನ್ನೋದು ಕೀ ಆನ್ಸರ್ ಕೊಟ್ಟರು. ಯಾಕಂದ್ರೆ ಈಜಿಪ್ತ್ ನಾಗರಿಕತೆಯೇ ಸಮಕಾಲ ನಾಗರಿಕತೆ ಆಗಿತ್ತು, ಹೌದಾ? ಮೆಸೊಪೊಟೋಮಿಯಾ ನಾಗರಿಕತೆಯೂ ಸಮಕಾಲೀನವಾಗಿತ್ತು. ಮೆಸೊಪೊಟೋಮಿಯಾ ನಾಗರಿಕತೆಯಲ್ಲಿಯೇ ಒಂದು ಜನಾಂಗ ಸುಮೇರಿಯನ್ನರು, ಅದು ಸುಮೇರಿಯಾ ನಾಗರಿಕತೆ ಅಂದರೆ ಮೆಸೊಪೊಟೋಮಿಯಾ ನಾಗರಿಕತೆ ಅಂತ ಅರ್ಥ. ಬಟ್ ಗ್ರೀಕ್ ನಾಗರಿಕತೆ ಸಮಕಾಲೀನ ನಾಗರಿಕತೆ ಅಲ್ಲ. ಅವ್ರು ಕೇಳಿದ ಪ್ರಶ್ನೆ, ಯಾವುದು ಸಿಂಧೂ ನಾಗರಿಕತೆ ಸಮಕಾಲೀನ ನಾಗರಿಕತೆ ಅಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ರು. ಹಾಗಾಗಿ ಗ್ರೀಕ್ ನಾಗರಿಕತೆ ಅಲ್ಲ ಅನ್ನೋದು ಉತ್ತರ. ಬರೇ ಟೈಟಲ್ಸ್ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಇದ್ದಾರೆ ಆಲ್ರೆಡಿ ಎಕ್ಸಾಮಿನೇಷನ್ಸ್ನಲ್ಲಿ. ಒಂದು ನಿಖರವಾದ ಪ್ರಶ್ನೆಯನ್ನು ಎಫ್ ಡಿ ಎದಲ್ಲಿ ಇತ್ತೀಚೆಗೆ ಕೇಳಿದ್ದನ್ನು ತೊಗೊಂಡು ನಿಮ್ಮ ಮುಂದೆ ನಾನೀಗ ಚರ್ಚೆಯನ್ನು ಮಾಡಿದ್ದು.
ಹಾಗೆ ಸುಮ್ಮನೆ ಒಂದು ಎಕ್ಸಾಮ್ನ ಕೇಳ್ಯಾರ ಅಂತಲ್ಲ, ಆಲ್ರೆಡಿ ಎಕ್ಸಾಮ್ನಲ್ಲಿ ಯಾವ ವರ್ಷದಲ್ಲಿ ಕೇಳ್ಯಾರನ್ನಂಥ ಪ್ರಶ್ನೆ ಪತ್ರಿಕೆ ಪ್ರಶ್ನೆಯನ್ನೇ ನಾ ಈಗ ನಿಮಗೆ ಆಧಾರವಾಗಿಟ್ಟುಕೊಂಡು ಈಗ ಈ ಟೈಟಲ್ ಬಗ್ಗೆ ಅನಲೈಸ್ ಮಾಡ್ತಾ ಇರೋದು. ಹಾಗಿದ್ರೆ ಮುಂದಿನ ನೇಮಕಾತಿಗಳಲ್ಲಿ ಫ್ರೆಂಡ್ಸ್ ಮತ್ತೊಂದು ರೀತಿ ಪ್ರಶ್ನೆಗಳನ್ನು ಕೇಳಬಹುದು. ಸಿಂಧು ನಾಗರಿಕತೆಯನ್ನು ಹರಪ್ಪ ನಾಗರಿಕತೆ ಅಂತ ಕರೀತಾರೆ. ಯಾಕಂದರೆ ಹರಪ್ಪ ಅನ್ನೋದು ಮೊದಲ ಸಿಟಿಯಾಗಿದ್ದು ಅದೇ ಉತ್ಖನನದಲ್ಲಿ ಸಿಕ್ಕಿದ್ರಿಂದ ಹರಪ್ಪ ಅಂತ ಕರೀತಾರೆ ಅಂತ ಕೆಲವು ಜನರ ಅಭಿಪ್ರಾಯ. ಇನ್ನು ಕೆಲವು ಜನರು ಏನು ಹೇಳ್ತಾರೆ ಅಂದರೆ ಹರ ಅಂದರೆ ಶಿವ, ಶಿವನ ಒಂದು ನಟರಾಜನ ವಿಗ್ರಹ ಸಿಕ್ಕಿದೆ ಹರಪ್ಪದಲ್ಲಿ, ಹಾಗಾಗಿ ಹರನ ಭಕ್ತರು ಅಂದರೆ ಶಿವನ ಭಕ್ತರು, ಹಾಗಾಗಿ ಹರನ ಆರಾಧಕರು ಹರಪ್ಪ ಜನರು ಅಂತೇಳಿ ಮತ್ತೊಂದು ಅರ್ಥದಲ್ಲಿ ನಾವು ಹೇಳ್ತೇವೆ. ಇಂಗ್ಲೀಷ್ನಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತವೆ, ಯಾಕಂದರೆ ಇಂಡಸ್ ಅಂದರೆ ಸಿಂಧು ನದಿ, ಗ್ರೀಕರು ಕರೆದರು, ಹಾಗಾಗಿ ನಾವು ಅದನ್ನು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಹೇಳಿದ್ವಿ. ಹಾಗಿದ್ರೀಗ ಇದೇ ಸಿಂಧು ನಾಗರಿಕತೆಯನ್ನು ಮೆಲುಹ ನಾಗರಿಕತೆ ಅಂತ ಕೂಡ ಕರೀತಾರೆ. ಮೆಲುಹ ನಾಗರಿಕತೆ ಅಂತ ಕರೀತಾರೆ. ಮೆಲುಹ ನಾಗರಿಕತೆ ಅಂತ ಕರೀತಾರೆ. ಏನಿದು ಮೆಲುಹ ಅಂದರೆ ಶಿವನ ಆರಾಧನೆ ಮಾಡುವ ಜನರು ಅಂತ ಒಂದು ಅರ್ಥ, ಸಿಂಧು ಬಯಲು ಪ್ರದೇಶ ಅಂತ ಮತ್ತೊಂದು ಅರ್ಥ. ಈ ರೀತಿ ಕರೆದವರು ಯಾರು ಅಂದರೆ ಹರಪ್ಪ ಜನರನ್ನ ಈ ರೀತಿ ಕರೆದವರು ಯಾರು ಅಂದರೆ ಮೆಸೊಪೊಟೋಮಿಯಾದ ಜನರು. ಮೆಸೊಪೊಟೋಮಿಯನ್ನರು ಹರಪ್ಪ ಜನರನ್ನು ಮೆಲುಹ ಎಂದು ಕರೆಯುವುದು ರೂಢಿಯಲ್ಲಿತ್ತು. ಹಾಗಾಗಿ ಸಿಂಧು ನಾಗರಿಕತೆ ಅಂದರೂ ಇದೆ, ಮೆಲುಹ ನಾಗರಿಕತೆ ಅಂದರೂ ಇದೆ. ಸಿಂಧು ನಾಗರಿಕತೆಯನ್ನು ಮೆಲುಹ ನಾಗರಿಕತೆ ಅಂತ ಕರೆಯುವರು. ಅದೇ ರೀತಿ ಮೆಲುಹ ಆ್ಯಂಡ್ ಸಿಂಧು ಬಯಲು ನಾಗರಿಕತೆ ಎರಡು ಒಂದು. ಹಾಗಿದ್ರೆ ಈಗ ನಾವು ಈ ಸಿಂಧು ನಾಗರಿಕತೆ ಪ್ರಪ್ರಥಮವಾಗಿ ಗೋಚರಿಸಿಕೊಂಡಿದ್ದು ಯಾವಾಗ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಹಾಗಿದ್ರೆ ಈಗ ನಾವು ಸಿಂಧು ನಾಗರಿಕತೆ ಯಾವಾಗಿದು ಇತಿಹಾಸದಲ್ಲಿ ಗೋಚರಿಸ್ಕೊಂತು ಅನ್ನೋದನ್ನು ನೋಡೋಣ, ಬನ್ನಿ. ಇದು ಜಗತ್ತಿಗೆ ಒಂದು ನಗರ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ನೀಡಿದಂತಹ ಒಂದು ನಾಗರಿಕತೆ ಅಂತ ಹೇಳೋಕ್ಕೆ ನಿಮ್ಮ ಮುಂದೆ ಇಮೇಜ್ ಇದೆ ನೋಡಿ. ಎಷ್ಟು ವ್ಯವಸ್ಥಿತವಾದಂತಹ ನಗರಗಳನ್ನು ಆ ಜನ ಕಟ್ಕೊತಿದ್ರು ಅನ್ನೋಕ್ಕೆ ಇದೊಂದು ಉದಾಹರಣೆ. ಇಂಥ ಒಂದು ಅದ್ಭುತವಾದಂತಹ ನಗರ ಯೋಜನೆಗೆ ಹೆಸರುವಾಸಿಯಾದಂಥ ಈ ಒಂದು ನಾಗರಿಕತೆ ಗೋಚರಿಸಿಕೊಂಡಿದ್ದು ಪ್ರಪ್ರಥಮವಾಗಿ ಯಾವಾಗ ಅಂದರೆ ಕ್ರಿಸ್ತ ಶಕ 1856 ಬ್ರಿಟಿಷರು ಸಿಂಧ್ ಭಾಗದಲ್ಲಿ ರೈಲ್ವೆ ಮಾರ್ಗವನ್ನು ನಿರ್ಮಾಣ ಮಾಡ್ತಾ ಇದ್ದರು ನೋಡಿ. 1856 ಬ್ರಿಟಿಷರು ಸಿಂಧ್ ಭಾಗದಲ್ಲಿ ರೈಲ್ವೆ ಮಾರ್ಗವನ್ನು ನಿರ್ಮಾಣ ಮಾಡ್ತಾ ಇದ್ದಾಗ ಈ ನಾಗರಿಕತೆಯ ಕೆಲವು ಸುಟ್ಟ ಇಟ್ಟಿಗೆಗಳು ಗೋಚರಿಸಿಕೊಂಡವು. ಆ ಸುಟ್ಟ ಇಟ್ಟಿಗೆಗಳನ್ನು ಆಧಾರವಾಗಿಟ್ಟುಕೊಂಡು ಈ ನಾಗರಿಕತೆಯ ಅಧ್ಯಯನ ಆರಂಭ ಆಯಿತು ನೋಡಿ. 1856 ಸಿಂಧ್ ಭಾಗದಲ್ಲಿ ರೈಲ್ವೆ ಮಾರ್ಗವನ್ನು ನಿರ್ಮಾಣ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಕೆಲವು ಸುಟ್ಟ ಇಟ್ಟಿಗೆಗಳು ಕಾಣಿಸಿಕೊಂಡವು. ಈ ಇಟ್ಟಿಗೆಗಳು ಇತಿಹಾಸದಲ್ಲಿ ಕುತೂಹಲವನ್ನು ಸೃಷ್ಟಿಸಿದವು, ಅಂದರೆ ಬ್ರಿಟಿಷ್ ಇತಿಹಾಸಕಾರರಲ್ಲಿ ಕುತೂಹಲವನ್ನು ಕೆರಳಿಸಿದವು. ಹಾಗಾಗಿ ಬ್ರಿಟಿಷರು ಹಾಗಿದ್ರೆ ಇಲ್ಲಿ ಯಾವುದಾದ್ರೂ ಒಂದು ಪ್ರಾಚೀನ ಸಂಸ್ಕೃತಿ ಇದ್ದಿರಬಹುದಾ ಅಂಥೇಳಿ ಅಧ್ಯಯನವನ್ನು ಮಾಡಬೇಕು ಅಂಥೇಳಿ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮರ ನಾಯಕತ್ವದಲ್ಲಿ 1861 ಅಲೆಕ್ಸಾಂಡರ್ ಕನಿಂಗ್ಹ್ಯಾಮರಿಂದ ಭಾರತ ಪುರಾತತ್ವ ಸಮೀಕ್ಷಾ ಮಂಡಳಿ ಸ್ಥಾಪನೆಯಾಯಿತು. ಭಾರತ ಪುರಾತತ್ವ ಸಮೀಕ್ಷಾ ಮಂಡಳಿ ಅಂತೇಳಿ ಸ್ಥಾಪನೆಯಾಯಿತು. ಸ್ನೇಹಿತರೆ, ಪುರಾತತ್ವ ಅಂದರೆ ಏನು ಅನ್ನೋದು ಮೊದಲು ನಮಗೆ ಗೊತ್ತಿರಬೇಕು. ಪುರಾತತ್ವ ಅಂದರೆ ಏನು, ಏನಿದು ಪುರಾತತ್ವ ಅಂದರೆ, ಸುಮಾರು ವರ್ಷಗಳಿಂದ ನಾಗರಿಕತೆಗಳು ರಾಜಮನೆತನಗಳು ಅವನತಿ ಹೊಂದಿದಾಗ ಸುಮಾರು ವರ್ಷಗಳಿಂದ ಅನೇಕ ಕಟ್ಟಡಗಳು ವಸ್ತುಗಳು ಮಣ್ಣಲ್ಲಿ ಮುಚ್ಚಿ ಹೋಗಿಬಿಟ್ಟಿರ್ತವೆ. ಆ ಮಣ್ಣಲ್ಲಿ ಮುಚ್ಚಿ ಹೋದಂಥ ವಸ್ತುಗಳನ್ನು ಹೊರಗೆ ತೆಗೆದು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ, ಇದಕ್ಕೆ ಪುರಾತತ್ವ ಅಂತ ಕರೀತೀವಿ. ಈ ಪುರಾತತ್ವ ಅಧ್ಯಯನದಲ್ಲಿ ಮೊದಲ ಒಂದು ಪ್ರಕ್ರಿಯೆ ಏನು ಅಂದರೆ ಭೂಮಿಯನ್ನು
ಉತ್ಖನನ ಮಾಡುವುದು. ಉತ್ಖನನ ಅದಕ್ಕೆ ಇಂಗ್ಲೀಷ್ನಲ್ಲಿ ಎಕ್ಸ್ಕೆವೇಷನ್ ಅಂತ ಕರೀತಾರೆ. ಎಕ್ಸ್ಕೆವೇಷನ್ ಅಂದರೆ ಉತ್ಖನನ ಮಾಡುವುದು, ಅಂದರೆ ಭೂಮಿಯನ್ನು ಹೀಗೆ ಸರಿಸ್ತಾ ಹೋಗೋದು. ಆಗ ಕೆಳಗೆ ಮುಚ್ಚುವುದಂಥ ವಸ್ತುಗಳು ಹೊರಗೆ ಬರ್ತಾವೆ. ಹಾಗೆ ಮಾಡುವುದನ್ನು ಉತ್ಖನನ ಎಂದು ಕರೆಯುವರು, ಎಕ್ಸ್ಕೆವೇಷನ್. ಹಾಗೆ ಉತ್ಖನನದಲ್ಲಿ ಸಿಕ್ಕಂಥ ವಸ್ತುಗಳನ್ನು ಅಧ್ಯಯನ ಮಾಡುವುದಕ್ಕೆ ಪುರಾತತ್ವ ಅಂತಾರೆ. ಇಂಥ ಪುರಾತತ್ವ ಮಂಡಳಿಯನ್ನು 1861 ಅಂದರೆ 1861 ಕನಿಂಗ್ ಹ್ಯಾಮರಿಂದ ಸ್ಥಾಪನೆ ಆಯಿತು. ಹಾಗಾಗಿ ಈ ಕನಿಂಗ್ ಹ್ಯಾಮರನ್ನು ಭಾರತ ಪುರಾತತ್ವದ ಪಿತಾಮಹ ಎಂದು ಕರೆಯುವರು. ಈ ಕನಿಂಗ್ ಹ್ಯಾಮರನ್ನು ಭಾರತ ಪುರಾತತ್ವದ ಪಿತಾಮಹ, ದ ಫಾದರ್ ಆಫ್ ಇಂಡಿಯನ್ ಆರ್ಕಿಯಾಲಜಿ ಎಂದು ಇವರನ್ನು ಕರೆಯುವರು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಕಮಿಂಗ್ ಎಕ್ಸಾಮ್ ಸ್ಟೂಡೆಂಟ್ಸ್. ಭಾರತ ಪುರಾತತ್ವದ ಪಿತಾಮಹ ಯಾರು ಅಂತ ಕೇಳಬಹುದು? ದ ಫಾದರ್ ಆಫ್ ಇಂಡಿಯನ್ ಆರ್ಕಿಯಾಲಜಿ ಯಾರು ಅಂತ ಕೇಳ್ಬೋದು? ಅಲೆಕ್ಸಾಂಡರ್ ಕನಿಂಗ್ ಹ್ಯಾಮ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಕಮಿಂಗ್ ಎಕ್ಸಾಮಿನೇಷನ್ಸ್. ಓಕೆ, ಹಾಗಿದ್ದರೆ ಈಗ ಸಾಮಾನ್ಯವಾಗಿ ನಾವು ಎಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿದ್ವಿ. 1856 ಬ್ರಿಟಿಷ್ ರೈಲ್ವೆ ಮಾರ್ಗ ನಿರ್ಮಾಣ ಮಾಡೋಕ್ಕೆ ಹೋದಾಗ ಇದರ ಬಗ್ಗೆ ನಮಗೆ ಅವಶೇಷಗಳು ಸಿಕ್ಕುವಂತೆ. ಬಟ್ ಅದಕ್ಕಿಂತ ಒಂದು ಡೆಪ್ತ್ ಒಂದು ವಿಷಯವನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಯಾಕಂದರೆ ನಾವೀಗ ಅಟೆಂಡ್ ಆಗ್ತಾ ಇರೋದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಯಾವುದೋ ಒಂದು ಅಕಾಡೆಮಿಕ್ ಎಕ್ಸಾಮ್ಸಿಗಲ್ಲ. ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೋಡಿ, ಕಾಂಪಿಟೇಷನ್ ಭಾಳಿದೆ. ಹಾಗಿದ್ದಾಗ ನಾವು ಎಷ್ಟು ತಿಳ್ಕೊಂಡ್ರು ಇನ್ನೂ ಒಂದು ಏನಾದ್ರು ತಿಳ್ಕೊಳ್ದಿರ್ತದೆ. ಯಾಕಂದರೆ ಪ್ರತಿ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ಹಿಡಿದಾಗ ಏನೋ ಒಂದು ಕೊರತೆ ಅಂತ ಅನ್ನಿಸ್ತದೆ ಕೆಲವು ಕ್ಷೇತ್ರಗಳಲ್ಲಿ. ಹಾಗಿರೋ ಕೊರತೆಗಳನ್ನು ನಾವು ವಿಷಯದಲ್ಲಿ ಹಿಡಿತವನ್ನು ಸಾಧಿಸುವ ಮೂಲಕ ಆ ಕೊರತೆಯಿಂದ ನಾವು ಹೊರಗೆ ಬರ್ಬೋದು, ಹೊರತು ಬೇರೆ ದಾರಿನೇ ಇಲ್ಲ. ಅಂದರೆ ಇನ್ ಡೆಪ್ತಾಗಿ ನಾವು ವಿಷಯವನ್ನು ತಿಳ್ಕೋಬೇಕು. ಅದನ್ನೇ ನಾನು ನಿಮಗೆ ಹೇಳೋದೀಗ. 1856 ಮುಂಚಿತವಾಗಿಯೇ ಈ ನಾಗರಿಕತೆ ಬಗ್ಗೆ ಇತಿಹಾಸಕ್ಕೆ ಮಾಹಿತಿ ಸಿಕ್ಕಿತ್ತು. ಅದು ಏನು ಅಂದರೆ 1826 ಒಬ್ಬ ಬ್ರಿಟಿಷ್ ಪ್ರವಾಸಿಗ ಚಾರ್ಲ್ಸ್ ಮ್ಯಾನ್ಸನ್ ಎಂಬುವನು ಚಾರ್ಲ್ಸ್ ಮ್ಯಾನ್ಸನ್ ಮ್ಯಾನ್ ಸನ್ಸ್ ಚಾರ್ಲ್ಸ್ ಮ್ಯಾನ್ಸನ್ಸ್ ಎಂಬುವನು ಭೇಟಿ ಕೊಟ್ಟಿದ್ದ. ಅವನು ಬ್ರಿಟಿಷ್ ಒಬ್ಬ ಪ್ರವಾಸಿಗನಾಗಿದ್ದು ಇಲ್ಲಿ ಕೆಲವು ಅವಶೇಷಗಳನ್ನು ನೋಡಿದ್ದೆ ಅನ್ನುವಂಥ ಉಲ್ಲೇಖಗಳನ್ನು ಇತಿಹಾಸಕ್ಕೆ ವಲಯಕ್ಕೆ ಉಲ್ಲೇಖಗಳನ್ನು ನೀಡಿದ್ದ. ಇದಾದ ನಂತರ 1831-34 ಮಧ್ಯದಲ್ಲಿ, ಅಂದರೆ 1831-34 ಮಧ್ಯದಲ್ಲಿ ಆ ಭಾಗವನ್ನು, ಆ ಪಂಜಾಬ್ ಭಾಗ, ಲಾಹೋರ್ ಭಾಗವನ್ನು, ಸಿಂಧ್ ಭಾಗವನ್ನು ರಣಜಿತ್ ಸಿಂಗ್ ಎಂಬುವನು ಆಳ್ತಾ ಇದ್ದ. ಆ ರಣಜಿತ್ ಸಿಂಗ್ನ ಆಸ್ಥಾನಕ್ಕೆ ಒಬ್ಬ ಬ್ರಿಟಿಷ್ ಕರ್ನಲ್ ಭೇಟಿ ನೀಡಿದ್ದ. ಬೌನ್ಸ್ ಅಂತೇಳಿ ಅವನ ಹೆಸರು. ಈ ಬೌನ್ಸ್ ಎಂಬುವನು ಇತಿಹಾಸಕ್ಕೆ ಒಂದು ಖಚಿತವಾದ ಮಾಹಿತಿಯನ್ನು ನೀಡಿದ್ದ. ಅದು ಏನು? ಬೌನ್ಸ್ ನೀಡಿದಂಥ ಒಂದು ಮಾಹಿತಿ ಏನು ಅಂದರೆ, ನಾನು ಹರಪ್ಪ ಕೋಟೆಯನ್ನು ನೋಡಿದೆ ಅಂತೇಳಿ ಉಲ್ಲೇಖವನ್ನು ನೀಡಿದ. ಹರಪ್ಪ ಕೋಟೆಗೆ ನಾನು ಭೇಟಿ ನೀಡಿದ್ದೇನೆ. ಈ ರೀತಿ ಮಾಹಿತಿಗಳು ಇದರ ಮೇಲೆ ದಾಖಲಾದ ನಂತರ ಅಲೆಕ್ಸಾಂಡರ್ ಕನಿಂಗ್ ಹ್ಯಾಮರು 1853-54 ಹೊತ್ತಿನಲ್ಲಿ ಆ ಭಾಗದಲ್ಲಿ ಸಂಶೋಧನೆಯಲ್ಲಿ ತೊಡಗಿದ್ರು. ಇದಾದ ನಂತರ ಇಟ್ಟಿಗೆಗಳು ಕಂಡು ಬಂದ ನಂತರ ಅವರು ಪುರಾತತ್ವ ಮಂಡಳಿಯನ್ನು 1861
ಈ ಮಂಡಳಿಯನ್ನು ಸ್ಥಾಪನೆಯನ್ನು ಮಾಡಿ ಅವರು ಅಧ್ಯಯನದಲ್ಲಿ ತೊಡಗಿದರು. ಹಾಗಿದ್ರೆ ಪುರಾತತ್ವ ಮಂಡಳಿ ಸ್ಥಾಪನೆಯಾದ ನಂತರ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮರು 1862ರಲ್ಲಿ ಬೌದ್ಧ ಸ್ತೂಪಗಳನ್ನು ಅಧ್ಯಯನವನ್ನು ಮಾಡಲು ಹೋಗಿದ್ದರು. ಆ ಸಮಯದಲ್ಲಿ ಕೆಲವು ಮುದ್ರೆಗಳು ಅವರಿಗೆ ಸಿಕ್ಕಿಬಿಟ್ಟು, ಅನಿರೀಕ್ಷಿತವಾಗಿ ಕೆಲವು ಮುದ್ರೆಗಳು ಸಿಕ್ಕವು. ಹಾಗಿದ್ರೆ ಆ ಮುದ್ರೆಗಳು ಸಿಂಧೂ ನಾಗರಿಕತೆ ಬಗ್ಗೆ ಬೆಳಕು ಚೆಲ್ಲುವ ಪ್ರಥಮ ಮೂಲಾಧಾರಗಳು ಎಂದು ಇವುಗಳನ್ನು ಕರೆಯುವರು. ಪ್ರಥಮ ಮೂಲಾಧಾರಗಳು ಅಂದರೆ ಈ ಮುದ್ರೆಗಳು ಅಂತೇಳಿ, ಅಂದರೆ ಸಿಂಧೂ ನಾಗರಿಕತೆ ಬಗ್ಗೆ ಬೆಳಕು ಚೆಲ್ಲುವ ಮೊದಲ ಮೂಲಾಧಾರಗಳು. ಇಟ್ಟಿಗೆಗಳು ಕೇವಲ ಅವಶೇಷಗಳಾಗಿ ಉಳ್ಕೊಂಡು, ಯಾಕಂದರೆ ಅವುಗಳ ಮೇಲೆ ಯಾವುದೇ ನಿಖರವಾದ ಮಾಹಿತಿಗಳು ಲಭ್ಯ ಇರಲಿಲ್ಲ. ಆದರೆ ಈ ಮುದ್ರೆಗಳ ಮೇಲಿರುವಂಥ ಸ್ವಸ್ತಿಕ್ ಚಿತ್ರ, ನಂದಿ ಚಿತ್ರ, ಗೆಂಡಾಮೃಗದ ಚಿತ್ರ, ಇವರ ಒಂದು ಸಾಮಾಜಿಕ ಧಾರ್ಮಿಕ ಜೀವನ, ಆರ್ಥಿಕ ಜೀವನದ ಬಗ್ಗೆ ಹಡಗಳ ಚಿತ್ರಗಳಿವೆ, ಆರ್ಥಿಕ ಜೀವನ, ನೌಕಾಯಾನದ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಹೊಂಟು. ಹಾಗಾಗಿ ಸಂಸ್ಕೃತಿ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲು ಅತಿ ಉಪಯುಕ್ತವಾದಂತಹ ಮೂಲಾಧಾರಗಳು ಅಂತ ಕನ್ಸಿಡರ್ ಮಾಡಿದ್ದು ಮುದ್ರೆಗಳು ಫ್ರೆಂಡ್ಸ್, ನಾಟ್ ಇಟ್ಟಿಗೆಗಳು. ಹಾಗಾಗಿ ಮುದ್ರೆಗಳು ಆಲ್ರೆಡಿ ಇದು ಎಕ್ಸಾಮ್ನಲ್ಲಿ ಕೇಳಿದಂಥ ಒಂದು ಪ್ರಶ್ನೆ ಇದೆ. ಏನದು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಆಲ್ರೆಡಿ ಕೇಳಿರೋದು ಏನು ಅಂದರೆ, ಈಗ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ TET ಎಕ್ಸಾಮಿನೇಷನ್ಸ್ನಲ್ಲಿ ಕೇಳಿದ್ರು ಒಂದು ಪ್ರಶ್ನೆಯನ್ನು. TET 2014ರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರು. ಅದು ಏನು ಅಂದರೆ, ಸಿಂಧೂ ನಾಗರಿಕತೆ ಬಗ್ಗೆ ಬೆಳಕು ಚೆಲ್ಲುವ ಪ್ರಥಮ ಮೂಲಾಧಾರಗಳು ಯಾವುವು ಅಂತ ಕೇಳಿದರು. ದಟ್ ಈಸ್ ಮುದ್ರೆಗಳು ಅಂತ. ಆನ್ಸರ್ ಯಾವುದು ಅಂದರೆ ಮುದ್ರೆಗಳು, ಮುದ್ರೆ ಅನ್ನೋದು ಆನ್ಸರ್ ಆಗಿದೆ. ಹಾಗಿದ್ರೆ ಇಲ್ಲಿವರೆಗೆ ಎಷ್ಟು ಮುದ್ರೆಗಳು ಸಿಕ್ಕಿವೆ, ಅತಿ ಹೆಚ್ಚು ಮುದ್ರೆಗಳು ಸಿಕ್ಕಿರೋದು ಎಲ್ಲಿ, ಹಾಗಿದ್ರೆ ಆ ಮುದ್ರೆಗಳೀಗ ಎಲ್ಲಿವೆ, ಆ ಮುದ್ರೆಗಳನ್ನು ಯಾವುದರಿಂದ ಮಾಡ್ತಿದ್ರು, ಹಾಗಿದ್ರೆ ಆ ಮುದ್ರೆಗಳಿಗೆ ಏನೆಂದು ಕರಿತಾ ಇದ್ರು, ಆ ಮುದ್ರೆಗಳು ಯಾವ ಆಕಾರದಲ್ಲಿವೆ, ಆ ಮುದ್ರೆಗಳು ಯಾವ ಕಾರಣಕ್ಕಾಗಿ ಬಳಕೆ ಆಗ್ತಾ ಇದ್ದವು. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಈ ರೀತಿ ಕ್ವಶನ್ಸ್ಗಳನ್ನು ಕೇಳುವಂತಹ ನಿರೀಕ್ಷೆ ಸಾಕಷ್ಟಿದೆ ವಿದ್ಯಾರ್ಥಿ ಮಿತ್ರರೇ. ಸ್ವಲ್ಪ ಅದರ ಬಗ್ಗೆ ನಮಗೆ ಗಮನ ಇದ್ದು ನಾವು ಓದಬೇಕು. ನನ್ನ ಪ್ರಕಾರ ಸ್ವಲ್ಪ ಕ್ವಶನ್ ಪೇಪರ್ ಬಗ್ಗೆ ನಮಗೆ ಓದುವಾಗ ಪ್ರಜ್ಞೆ ಇರಬೇಕು, ಕಾನ್ಶಿಯಸ್ನೆಸ್ ಇರಬೇಕು. ಅಂದಾಗ ನಮ್ಮ ಓದು ಪರಿಣಾಮಕಾರಿಯಾಗಿರುತ್ತದೆ. ಇದು ನನ್ನ ಒಂದು ಸಲಹೆ ನಿಮಗೆ. ಹಾಗಿದ್ರೆ ನೋಡೋಣ, ಮುದ್ರೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೋಡೋಣ. ಈಗ ಮುದ್ರೆಗಳು ಏನದಾವಲ್ಲ, ಮುದ್ರೆಗಳು, ಈ ಮುದ್ರೆಗಳು ಅತಿ ಹೆಚ್ಚು ನಮಗೆ ಸಿಕ್ಕಿರೋದು, ಮುದ್ರೆಗಳು ಅತಿ ಹೆಚ್ಚು ಸಿಕ್ಕಿರೋದು ರಾಜಸ್ಥಾನದಲ್ಲಿ. ರಾಜಸ್ಥಾನದಲ್ಲಿ ಮುದ್ರೆಗಳು ಅತಿ ಹೆಚ್ಚಾಗಿ ನಮಗೆ ಸಿಕ್ಕಿವೆ. ರಾಜಸ್ಥಾನದಲ್ಲಿ ಮುದ್ರೆಗಳು ಅತಿ ಹೆಚ್ಚಾಗಿ ಸಿಕ್ಕಿವೆ. ರಾಜಸ್ಥಾನ ಒಂದೇ ನಿವೇಶನ ಅಂತ ನಾವು ತಗೊಂಡಾಗ, ಒಂದೇ ನಿವೇಶನ ಅಂತ ತಗೊಂಡಾಗ ಒಂದು ನಿವೇಶನ ಅಂತ ತಗೊಂಡಾಗ ನಮಗೆ ಮುದ್ರೆಗಳು ಅತಿ ಹೆಚ್ಚಾಗಿ ಕಂಡುಬರೋದು ಹರಪ್ಪದಲ್ಲಿ. ಒಂದು ನಿವೇಶನ ಅಂತ ತಗೊಂಡಾಗ ಹರಪ್ಪದಲ್ಲಿ ಅತಿ ಹೆಚ್ಚಾಗಿ ಕಂಡುಬಂದಿದೆ. ಆದರೆ ರಾಜ್ಯ ಅಂತ ತಗೊಂಡಾಗ ರಾಜಸ್ಥಾನದಲ್ಲಿ ಅತಿ ಹೆಚ್ಚು ಮುದ್ರೆಗಳು ಕಂಡುಬಂದಿವೆ. ಒಟ್ಟು ಮುದ್ರೆಗಳ ಸಂಖ್ಯೆ ಎಷ್ಟು ಅಂತೇಳಿ ನಾವು ನೋಡೋದಾದರೆ, ಇಲ್ಲಿವರೆಗೆ ಸಿಕ್ಕಿರುವ ಒಟ್ಟು ಮುದ್ರೆಗಳು 3000 ಮುದ್ರೆಗಳು ಸಿಕ್ಕಿವೆ ಸ್ನೇಹಿತರು. 3000 ಮುದ್ರೆಗಳು ಸಿಕ್ಕಿವೆ. ಕೆಲವು ಓಲ್ಡ್ ವರ್ಷನ್ಸ್ ನಾವು ಬುಕ್ಸನ್ನು ರೆಫರ್ ಮಾಡೋಕ್ಕೆ ಹೋದಾಗ 2500 ಅಂತಿದೆ. ಈಗ ಅಪ್ಡೇಟ್ ಆಗಿ ನಾನು ಹೇಳ್ತಾ ಇರೋದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ನಾವು ಎಷ್ಟು ಅಪ್ಡೇಟ್ ಆಗ್ಯಾವೆ ಅನ್ನೋದು ಕೂಡ ಮುಖ್ಯ ಇರ್ತದೆ. ಹಾಗಾಗಿ 3000 ಮುದ್ರೆಗಳು ಈಗ ಪ್ರಸ್ತುತ ಇರಾವು, ಒಟ್ಟು 3000 ಮುದ್ರೆಗಳು. ಹಾಗಿದ್ರೆ ಈ ಮುದ್ರೆಗಳು ಈಗ ಎಲ್ಲಿವೆ, ಪ್ರಸ್ತುತವಾಗಿ ಮುದ್ರೆಗಳು ನಾವು ಎಲ್ಲಿ ನೋಡ್ಬೋದು ಅಂದರೆ, ಈ ಮುದ್ರೆಗಳು ಈಗ ನಾವು ಲಂಡನ್ನಲ್ಲಿ ನೋಡ್ಬೋದು. ಲಂಡನ್ನಲ್ಲಿ ಮ್ಯೂಸಿಯಂನಲ್ಲಿ ಈ ಮುದ್ರೆಗಳನ್ನು ನಾವು ನೋಡ್ಬೋದು. ಇಂಡಿಯಾ ಅಂತೇಳಿ ಬಂದಾಗ ಇಲ್ಲೇ ಕೋಲ್ಕತ್ತಾದಲ್ಲಿ ಈ ಮುದ್ರೆಗಳನ್ನು ನೋಡ್ಬೋದು, ಕೋಲ್ಕತ್ತಾ ನ್ಯಾಷನಲ್ ಮ್ಯೂಸಿಯಂನಲ್ಲಿ ಈ ಮುದ್ರೆಗಳನ್ನು ನೋಡ್ಬೋದು. ಬಟ್ ಬಹುತೇಕ ಮುದ್ರೆಗಳು ಇರೋದು ಅವರು ಪ್ರಿಸರ್ವ್ ಮಾಡಿ ಇಟ್ಟಿದ್ದು ಎಲ್ಲಿ ಅಂದರೆ ಲಂಡನ್ನಲ್ಲಿ ಮುದ್ರೆಗಳು ಇವೆ. ಹಾಗಿದ್ರೆ ಫ್ರೆಂಡ್ಸ್, ಈ ಮುದ್ರೆಗಳನ್ನು ಯಾವುದರಿಂದ ಮಾಡ್ತಿದ್ರು ಅನ್ನೋದು ಮತ್ತೊಂದು ಇಂಟ್ರೆಸ್ಟಿಂಗ್ ಒಂದು ಸಂಗತಿ. ಯಾವುದರಿಂದ ಈ ಮುದ್ರೆಗಳನ್ನು ಮಾಡ್ತಾಯಿದ್ರು ಅನ್ನೋದು ಕೂಡ ಅತಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಈ ಮುದ್ರೆಗಳನ್ನು ಯಾವುದರಿಂದ ಮಾಡ್ತಾಯಿದ್ರು, ಜೇಡಿ ಮಣ್ಣು ಮತ್ತು ಸಿಟೈಟ್ ಎಂಬ ಕಲ್ಲಿನಲ್ಲಿ ಈ ಮುದ್ರೆಗಳನ್ನು
ಮಾಡ್ತಾ ಇದ್ದರು. ಜೇಡಿ ಮಣ್ಣು ಮತ್ತು ಸಿಟೈಟ್ ಎಂಬ ಕಲ್ಲಿನಲ್ಲಿ ಮುದ್ರೆಗಳನ್ನು ಮಾಡ್ತಾ ಇದ್ದರು. ಸಿಟೈಟ್ ಎಂಬ ಕಲ್ಲಿನಲ್ಲಿ ಮುದ್ರೆಗಳನ್ನು ಮಾಡ್ತಾ ಇದ್ದರು. ದಂತದಲ್ಲಿ ಮುದ್ರೆಗಳನ್ನು ಕೂಡ ಮಾಡ್ತಾ ಇದ್ದರು ಮುದ್ರೆಗಳನ್ನು. ಈ ಮುದ್ರೆಗಳನ್ನು ಜೇಡಿ ಮಣ್ಣಲ್ಲಿ ಮಾಡ್ತಾ ಇದ್ದರು ಅಂತ ಹೇಳಿದೆ. ಸಿಟೈಟನ್ನು ಕಲ್ಲಿನಲ್ಲಿ ಮಾಡ್ತಾ ಇದ್ದರು, ದಂತದಲ್ಲಿ ಮಾಡ್ತಾ ಇದ್ದರು. ಮಣ್ಣಿನಲ್ಲಿ ಮಾಡಿದ ಮುದ್ರೆಗಳನ್ನು ಸುಟ್ಟು ಗಟ್ಟಿ ಮಾಡ್ಯಾರ. ಹಾಗಾಗಿ ಸುಟ್ಟು ಗಟ್ಟಿ ಮಾಡಿದಂಥ ವಸ್ತುಗಳಿಗೆ ಟೆರ್ರಾ ಕೋಟಾ ಎಂದು ಕರೆಯುವರು. ಟೆರ್ರಾ ಕೋಟಾ ನೋಡಿರಿ, ಟೆರ್ರಾ ಕೋಟಾ ಎಂದು ಕರೆಯುವರು. ಟೆರ್ರಾ ಕೋಟಾ ಎಂದು ಕರೀತಾರೆ. ಅಂದರೆ ಮಣ್ಣಲ್ಲಿ ಮಾಡಿ ಸುಟ್ಟಂತಹ ವಸ್ತುಗಳನ್ನು ಟೆರ್ರಾ ಕೋಟಾ ಎಂದು ಕರೆಯುವರು. ಹಾಗೆ ಈ ಮುದ್ರೆಗಳನ್ನು ಯಾವ ಕಾರಣಕ್ಕೆ ಬಳಸ್ತಾ ಇದ್ದರು ಅಂದರೆ ವಿನಿಮಯಕ್ಕಾಗಿ ಬಳಸ್ತಾ ಇದ್ದರು, ವ್ಯಾಪಾರದಲ್ಲಿ ವಿನಿಮಯಕ್ಕಾಗಿ ಬಳಸ್ತಾ ಇದ್ದರು. ಹಾಗಾಗಿ ಮುದ್ರೆಗಳನ್ನು ಆರ್ಥಿಕವಾಗಿ ಬಳಕೆಯನ್ನು ಮಾಡ್ತಾ ಇದ್ದರು ಈ ಮುದ್ರೆಗಳನ್ನು. ಓಕೆ, ದೆನ್ ಹಾಗಿದ್ರೆ ಈಗ ನಾವು ಈ ಮುದ್ರೆಗಳ ಬಗ್ಗೆ ಎಷ್ಟು ಮಾಹಿತಿ ನೋಡಿದ್ವಿ ನೋಡಿರಿ. ಇವು ಸಿಕ್ಕಿರೋದೆಲ್ಲೇ ಹೆಚ್ಚಾಗಿ, ಇವೀಗ ಇರೋದೆಲ್ಲೇ, ಇವುಗಳನ್ನು ಯಾವುದರಿಂದ ಮಾಡ್ತಾ ಇದ್ದರು, ಈ ಮುದ್ರೆಗಳನ್ನು ಪ್ರಪ್ರಥಮವಾಗಿ ಪತ್ತೆ ಹಚ್ಚಿದ್ದು ಯಾವಾಗ, ಯಾರು, ಹಾಗೆ ಪ್ರಸ್ತುತವಾಗಿ ಮುದ್ರೆಗಳು ಎಷ್ಟಿವೆ, ಭಾರತದಲ್ಲಿ ಮುದ್ರೆಗಳು ಎಲ್ಲೇ ಕಾಣಲು ಸಿಗ್ತಾವು, ಇವನ್ನೆಲ್ಲ ನಾವು ನೋಡ್ತಾ ಹೋದಿ ಫ್ರೆಂಡ್ಸ್. ಹಾಗಿದ್ರೆ ನೆಕ್ಸ್ಟ್ ನಾವೀಗ ನೋಡಬೇಕಾಗಿದ್ದು ಈ ಭಾರತ ಪುರಾತತ್ವ ಮಂಡಳಿ ಏನಿತ್ತಲ್ಲ ಅದು ಇಲಾಖೆ ಆಗಿದ್ದು ಯಾವಾಗ ಅಂದರೆ 1904 ಲಾರ್ಡ್ ಕರ್ಜನ್, ಭಾರತದ ಬ್ರಿಟಿಷ್ ವೈಸರಾಯ ಇದ್ದ ಆ ಲಾರ್ಡ್ ಕರ್ಜನ್, ಭಾರತ ಪ್ರಾಚೀನ ವಸ್ತುಗಳ ಸಂರಕ್ಷಣಾ ಕಾಯ್ದೆಯನ್ನು ಹೊರಡಿಸಿದ. ಈ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಪುರಾತತ್ವ ಮಂಡಳಿ ಏನಿತ್ತಲ್ಲ ಅದು ಪುರಾತತ್ವ ಇಲಾಖೆ ಆಯಿತು. ನೋಡಿ, ಪುರಾತತ್ವ ಇಲಾಖೆ ಆಗಿ ಪರಿವರ್ತನೆ ಆಯಿತು 1904. ಪುರಾತತ್ವ ಇಲಾಖೆ ಆದಾಗ ಇದರ ಮೊದಲ ನಿರ್ದೇಶಕರು ಯಾರು ಅಂದರೆ ಜಾನ್ ಮಾರ್ಷಲ್ ಇದರ ಮೊದಲ ನಿರ್ದೇಶಕರಾಗಿದ್ದರು. ಹೀಗೆ ಈ ನಾಗರಿಕತೆಯನ್ನು ಕುರಿತು ಹರಪ್ಪ ಮಹಿಂಜಿದಾರು ನಿವೇಶನ ಅಧ್ಯಯನ ಮಾಡಿದ ನಂತರ ಜಾನ್ ಮಾರ್ಷಲ್ ಅವರು ದ ಇಲ್ಯುಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಎನ್ನುವ ಪತ್ರಿಕೆಯಲ್ಲಿ ಪ್ರಥಮವಾಗಿ ಈ ನಾಗರಿಕತೆಯನ್ನು ಕುರಿತು ಮಾಹಿತಿಯನ್ನು ನೀಡಿದರು. ಹಾಗಿದ್ದಾಗಿ ಜಗತ್ತಿಗೆ 1924 ಈ ನಾಗರಿಕತೆ ಜಗತ್ತಿನ ಗಮನಕ್ಕೆ ಬಂತು. ಹಾಗಿದ್ರೆ ಈಗ ನಾವು ನೋಡೋಣ ಫ್ರೆಂಡ್ಸ್, ಈ ನಾಗರಿಕತೆಯ ಒಂದು ಕಾಲಗಣನೆಯನ್ನು ಯಾವ ರೀತಿ ಮಾಡಿದರು, ಎಷ್ಟು ವರ್ಷಗಳ ಹಿಂದಿಂದ ನಾಗರಿಕತೆ ತಿಳ್ಕೊಳಕ್ಕೆ ಏನು ಮಾಡಿದರು ಅಂದರೆ ಕಾರ್ಬನ್ 14 ಮತ್ತು ಪೊಟ್ಯಾಷಿಯಂ ಎಂಬ ಅಧ್ಯಯನವನ್ನು ನಡೆಸ್ತಾರೆ. ಏನಿದು C14 ಅಂದರೆ, ಕಾರ್ಬನ್ ಒಂದು ನಾವು ಈಗ ವಸ್ತುಗಳಲ್ಲಿ ಕಾರ್ಬನ್ ಕಂಟೆಂಟನ್ನು ನೋಡುವುದಾದರೆ ಎರಡು ರೀತಿ ಬರ್ತದೆ. ಒಂದು C12 ಅಂತ ಬರ್ತದೆ, ಇನ್ನೊಂದು C14 ಅಂತ ಬರ್ತದೆ. C12 ಅಂತ ಏನಿದೆಯಲ್ಲ ಅದಕ್ಕೆ ಐಸೋಟೋಪ್ ಅಂತ ಕರೀತಾರೆ. ಕಾರ್ಬನ್ ಐಸೋಟೋಪ್ ಅಂದರೆ ಐಸೋಟೋಪು ಅಂತ ಕೂಡ ಕರೀತಾರೆ. ಅದು ವಸ್ತುವಿನಲ್ಲಿ ಕೆಡದಂತೆ ವಸ್ತು ನಮಗೆ ಸಂರಕ್ಷಿಸಲ್ಪಟ್ಟರೆ ಅದು ಕಾರ್ಬನ್ ಕಂಟೆಂಟ್ ಕಡಿಮೆ ಆಗೋಂಗಿಲ್ಲ, ಹಾಗೇ ಸ್ಥಿರವಾಗಿ ಇರ್ತದೆ ಐಸೋಟೋಪ್ ಅನ್ನೋದು. ಬಟ್ ಕಾರ್ಬನ್ 14 ಅನ್ನೋದು ಏನಿದೆಯಲ್ಲ ಅದು ವಸ್ತುವಿನಲ್ಲಿ ಕ್ರಮೇಣವಾಗಿ ಕ್ಷೀಣಿಸ್ತಾ ಹೋಗ್ತದೆ, ಅಂದರೆ ಡಿಕ್ರೀಸ್ ಆಗ್ತದೆ, ಕಡಿಮೆ ಆಗ್ತದೆ. ಹಾಗಾಗಿ ಎಷ್ಟು ಪ್ರಮಾಣದಲ್ಲಿ ಈ ಕಾರ್ಬನ್ 14 ಕಡಿಮೆ ಆಗಿದೆಯಲ್ಲೋ ಅಷ್ಟು ವರ್ಷಗಳ ಹಳೆಯದು ಅಂತ ಅದನ್ನು ಕಾಲಗಣನೆ ಮಾಡ್ತಾರೆ. ಫ್ರಾನ್ಸ್ ವಿಜ್ಞಾನಿ ಲಿಬ್ಬೆ ಅನ್ನೋರು ಒಂದು ರಿಸರ್ಚನ್ನು ಮಾಡಿ ಹೇಳ್ತಾರೆ 1958, ಇದು 1958 ಈ ಮಧ್ಯದಲ್ಲಿ ಅವರು ಸಂಶೋಧನೆ ಮಾಡಿ ಹೇಳ್ತಾರೆ. 1958 ಈ ಮಧ್ಯದಲ್ಲಿ ಏನು ಹೇಳ್ತಾರೆ ಅವರು ಅಂದರೆ, ಈ ಐಸೋಟೋಪ್ ಅನ್ನೋದು ಏನಿದೆಯಲ್ಲ ಇದು ಸುಮಾರು 6,000 ವರ್ಷಗಳವರೆಗೆ ಆ ವಸ್ತು ಅವನತಿ ಆದ ನಂತರ ನಿಸರ್ಗದಲ್ಲಿ ಬೆರೆತರೆ ಅದರಲ್ಲಿ 50% ಕಾರ್ಬನ್ ಕಡಿಮೆ ಆಗಿರ್ತದೆ. 50% ಮತ್ತು 6,000 ವರ್ಷಗಳ ಕಳೆದರೆ ಮತ್ತೆ 50% ಕಡಿಮೆ ಆಗಿರ್ತದೆ ಅಂತ ಅವರು ಹೇಳ್ತಾರೆ. ಅದರ ಅಧ್ಯಯನದಲ್ಲಿ ಬಳಸುವ ವಿಕಿರಣಗಳು ಯಾವುವು ಅಂದರೆ ರೇಡಿಯೋ ಕಿರಣಗಳನ್ನು ಬಳಸಿ ಅಧ್ಯಯನವನ್ನು ಮಾಡುವರು. ರೇಡಿಯೋ ಕಿರಣಗಳನ್ನು ಬಳಸಿ ಅಧ್ಯಯನ ಮಾಡ್ತಾರೆ. ಕಾರ್ಬನ್ ಡೇಟಿಂಗ್ನಲ್ಲಿ ಬಳಸುವಂಥ ಕಿರಣಗಳು ಯಾವುವು ಅಂದರೆ ರೇಡಿಯೋ ಕಿರಣಗಳನ್ನು ಬಳಸುವರು. ರೇಡಿಯೋ ಆ್ಯಕ್ಟಿವಿಟಿ ಕಿರಣಗಳನ್ನು ಬಳಸಿ ಅಧ್ಯಯನ ಮಾಡ್ತಾರೆ. ಇಂಥ ಅಧ್ಯಯನದ ಪ್ರತಿಷ್ಠಿತ ಕೇಂದ್ರ ಎಲ್ಲಿದೆ ಅಂದರೆ ಫ್ಲೋರಿಡಾ, ಅಮೇರಿಕಾದ ಫ್ಲೋರಿಡಾದಲ್ಲಿ ಇಂಥ ಸಂಶೋಧನಾ ಕೇಂದ್ರ ಕಂಡುಬರ್ತದೆ. ಹಾಗಿದ್ರೆ ಈ ಸಂಶೋಧನೆಯನ್ನು ಮಾಡಿದಂಥ ಜಾನ್ ಮಾರ್ಷಲ್ ಅವರು ಏನು ಮಾಹಿತಿ ಕೊಡ್ತಾರಂದರೆ,
ಸಿಂಧು ಬಯಲಿನ ನಾಗರಿಕತೆ ಸುಮಾರು ಕ್ರಿಸ್ತಪೂರ್ವ 3250 2750 ಈ ನಾಗರಿಕತೆ ಇತ್ತು ಅಂತೇಳಿ ಅವರು ಮಾಹಿತಿಯನ್ನು ನೀಡಿದರು. ಸಿಂಧು ಬಯಲಿನ ನಾಗರಿಕತೆ ಯಾವ ಮಧ್ಯದಲ್ಲಿ ಇತ್ತು ಅಂದರೆ, ಸಿಂಧು ಬಯಲಿನ ನಾಗರಿಕತೆ ಕ್ರಿಸ್ತ ಪೂರ್ವ 14 ಜಾನ್ ಮಾರ್ಷಲ್ ಕೊಡುವ ಮಾಹಿತಿ ಏನು ಅಂದರೆ, ಸುಮಾರು 3250 ಕ್ರಿಸ್ತಪೂರ್ವ 2750 ಈ ಮಧ್ಯದಲ್ಲಿ ಸಿಂಧು ಬಯಲು ನಾಗರಿಕತೆ ಇತ್ತು ಅಂತೇಳಿ ಕಾರ್ಬನ್ ಡೇಟಿಂಗ್ ಅಧ್ಯಯನ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಹೀಗೆ ಅಧ್ಯಯನದಲ್ಲಿ ನಾವು ಜನಾಂಗ ಸಿಂಧು ನಾರದ ಜನಾಂಗ ಯಾವುದಾಗಿತ್ತು ಅಂತೇಳಿ ಬಿ ಎಸ್ ಗುಹಾ ಅವರು ಅಧ್ಯಯನ ಮಾಡಿ 4 ಜನಾಂಗಗಳ ಬಗ್ಗೆ ಹೇಳ್ತಾರೆ. ಮೆಡಿಟೇರಿಯನ್, ಪ್ರೋಟೋ ಆಸ್ಟ್ರೋಲಾಯ್ಡ್, ಮಂಗೋಲ್, ಅಲ್ಪೈನ್. ಅತಿ ಹೆಚ್ಚಾಗಿದ್ದವರು ಮೆಡಿಟೇರಿಯನ್, ಪ್ರೋಟೋ ಆಸ್ಟ್ರೋಲಾಯ್ಡ್. ಅದಕ್ಕಾಗಿ ಈ ಜನಾಂಗವನ್ನು ನಾವು ದ್ರಾವಿಡರು ಅಂತ ಕರಿತೀವಿ. ನೋಡಿರಿ, ಜನಾಂಗ ಯಾವ ಜನಾಂಗದವರಿದ್ದರು ಮಿತ್ರರೇ, ನೋಡಿ ಸ್ವಲ್ಪ ಗಮನಿಸಿ. ಮೆಡಿಟೇರಿಯನ್ ಜನಾಂಗದವರಿದ್ದರು ಸಿಂಧು ನಾಗರಿಕತೆಯಲ್ಲಿ, ಪ್ರೋಟೋ ಆಸ್ಟ್ರೋಲಾಯ್ಡ್ ಜನಾಂಗದವರಿದ್ದರು, ಮಂಗೋಲರಿದ್ದರು, ಅಲ್ಪನರಿದ್ದರು. ಅತಿ ಹೆಚ್ಚಾಗಿದ್ದವರು ಯಾರು ಈ ನಾಗರಿಕತೆಯಲ್ಲಿ, ಅತಿ ಹೆಚ್ಚಾಗಿ ಇದ್ದಂಥ ಜನಾಂಗ ಯಾವುದು ಅಂತ ನಾವು ಬಂದುಬಿಟ್ಟಾಗ, ಯಾವ ಜನಾಂಗದವರು ಅತಿ ಹೆಚ್ಚಾಗಿದ್ದರು ಅಂದರೆ, ಈ ಮೆಡಿಟೇರಿಯನ್ ಮತ್ತು ಪ್ರೋಟೋ ಆಸ್ಟ್ರೋಲಾಯ್ಡ್ ಜನಾಂಗದವರು ಹೆಚ್ಚಿದರು. ಹಾಗಾಗಿ ಇವರಿಬ್ಬರನ್ನ ಸೇರಿಸಿ ದ್ರಾವಿಡರು ಅಂಥೇಳಿ ಕರೆದು. ದ್ರಾವಿಡರು ಅಂದರೆ ಇವೆರಡು ಜನಾಂಗಗಳು, ದ್ರಾವಿಡರು ಅಂತ ಕರೀತೀವಿ. ದ್ರಾವಿಡ ಜನಾಂಗ, ದ್ರಾವಿಡರು ಅಂತ ಕರೀತೀವಿ ನಾವು. ಹಾಗಿದ್ರೆ ಈ ದ್ರಾವಿಡ ಜನಾಂಗ ಬಿ ಎಸ್ ಗುಹ ಅವರು ಅಧ್ಯಯನ ಮಾಡಿದರು. ಹಾಗಿದ್ರೆ ಇವರ ಭಾಷೆ, ಇವರ ಧರ್ಮ, ಇವರ ಲಿಪಿ ಯಾವುದಾಗಿತ್ತು? ಬ್ಯೂಟಿಫುಲ್ ಒಂದು ಲಿಪಿ ಕಾಣಿಸ್ತದೆ ಸ್ನೇಹಿತರೆ. ಇವರ ಧರ್ಮ ಸನಾತನ, ಅಂದರೆ ವೈದಿಕ ಅಥವಾ ಹಿಂದೂ. ಭಾಷೆ ಇವ್ರದ್ದು ಸಿಂಧಿ ಭಾಷೆ. ಓಕೆ, ಸಿಂಧಿ ಭಾಷೆ. ಹಾಗಿದ್ರೆ ಇವರ ಬರವಣಿಗೆ ಲಿಪಿ ಚಿತ್ರಲಿಪಿ, ನೋಡಿರಿ, ಪಿಕ್ಟೋಗ್ರಾಫಿ. ಆ ಪಿಕ್ಟೋಗ್ರಾಫಿ ಹೇಗಿರ್ತಿತ್ತು ಅನ್ನೋಕ್ಕೆ ಒಂದು ಮುದ್ರೆ ಇದೆ ನೋಡಿರಿ. ಸೋಷಿಯಲ್ ವೆಲ್ಫೇರ್ ಎಕ್ಸಾಮ್ 2015 ಪ್ರಶ್ನೆಯನ್ನು ಕೇಳಿದ್ರು ಫ್ರೆಂಡ್ಸ್ ನೋಡಿ, ಈ ರೀತಿ ಚಿತ್ರಗಳ ಮೂಲಕ ಅವರ ಬರವಣಿಗೆ ಇತ್ತು. ಇದು ಏಕಶೃಂಗಿ ಅನ್ನುವ ಪ್ರಾಣಿ ಅತಿ ಹೆಚ್ಚು ಅವರ ಮುದ್ರೆಗಳಲ್ಲಿ ಕಂಡು ಬರ್ತದೆ. ಏಕಶೃಂಗಿ ಗಂಡಾಮೃಗದ ಚಿತ್ರಗಳು ಕಂಡು ಬರ್ತವೆ, ನಂದಿ ಚಿತ್ರಗಳು ಕೂಡ ಅದಾವು. ಹೀಗೆ ಚಿತ್ರಲಿಪಿಯನ್ನು ಆ ಜನ ಬಳಸ್ತಿದ್ರು, ಹರಪ್ಪ ಜನರು. ಇಂಥ ಚಿತ್ರಲಿಪಿಯನ್ನು ಸಂಶೋಧನೆ ಮಾಡಿದವರು ಯಾರು ಅಂದರೆ ಎಸ್ ಆರ್ ರಾವ್. ಸಂಶೋಧಕರು ಯಾರು? ಎಸ್ ಆರ್ ರಾವ್. ಚಿತ್ರಲಿಪಿಯಲ್ಲಿರುವ ಒಟ್ಟು ಚಿತ್ರಗಳ ಸಂಖ್ಯೆ ಎಷ್ಟು ಅಂದರೆ 400-600. ಅಪ್ಡೇಟ್ ಆಗಿ ಹೇಳುವುದಾದರೆ 600 ಚಿತ್ರಗಳು ಅದಾವು ಇವರ ಚಿತ್ರಲಿಪಿಯಲ್ಲಿ. ಆನಂತರ ಇವರ ಚಿತ್ರಲಿಪಿಯನ್ನು ಬರೆಯುವ ವಿಧಾನ, ಬಲದಿಂದ ಎಡಕ್ಕೆ ಇವರು ಚಿತ್ರಲಿಪಿಯನ್ನು ಬರಿತಾ ಇದ್ರು, ಬಲದಿಂದ ಎಡಕ್ಕೆ. ಹೀಗೆ ನಾವೊಂದು ನಾಗರಿಕತೆಯನ್ನು ತಗೊಂಡಾಗ ಆ ನಾಗರಿಕತೆಯ ಒಂದು ಫೈಂಡಿಂಗ್ಸ್ ಅಂತವಲ್ಲ, ಗೋಚರ ಯಾವಾಗಾಯಿತು, ಎಲ್ಲಾಯಿತು, ಯಾರು ಅದನ್ನು ಅಧ್ಯಯನ ಮಾಡಿದರು, ಯಾವ ಸಮಯದಲ್ಲಿ ಅದರ ಒಂದು ಮಾಹಿತಿಗಳು ದಾಖಲಾದವು, ಹಾಗಿದ್ರೆ ಈ ನಾಗರಿಕತೆಯ ಸಮಕಾಲೀನ ಒಂದು ವ್ಯವಸ್ಥೆ, ಸಮಕಾಲೀನ ನಾಗರಿಕತೆ ಯಾವ್ಯಾವ ಆಗಿದ್ದು, ಹಾಗಾದ್ರೆ ಅದಕ್ಕೆ ಯಾವ ಹೆಸರುಗಳಿಂದ ಕರೀತಾರೆ, ಹಾಗಿದ್ರೆ ಈ ನಾಗರಿಕತೆಯ ಅಧ್ಯಯನಕ್ಕೆ ಬಳಸಿದಂಥ ವೈಜ್ಞಾನಿಕ ವಿಧಾನಗಳು ಯಾವುವು, ಕಾಲಗಣನೆಗೆ ಬಳಸಿದಂಥ ವಿಧಾನ ಯಾವುದು, ಹಾಗಿದ್ರೆ ಇವರ ಜನಾಂಗ ಯಾವುದು, ಇವರ ಭಾಷೆ ಯಾವುದು, ಇವರ ಲಿಪಿ ಯಾವುದು, ಇವರ ಧರ್ಮ ಯಾವುದು, ಹಾಗಿದ್ರೆ ಈ ನಾಗರಿಕತೆಯ ಅಧ್ಯಯನಕ್ಕೆ ಸ್ಥಾಪನೆಗೊಂಡಿರುವಂಥ ಇಲಾಖೆ ಮಂಡಳಿಗಳು ಯಾವ್ಯಾವುವು, ಯಾರ್ಯಾರು ಪರಿಶ್ರಮವನ್ನು ಪಟ್ಟರು, ಈ ರೀತಿಯಾಗಿ ನಾವು ವ್ಯವಸ್ಥಿತವಾಗಿ ಓದಿದಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಡೆಫಿನೆಟ್ಲಿ ನಾವು ಒಂದು ಯಶಸ್ಸನ್ನು ಗಳಿಸ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅಂದರೆ ಓದ್ತವಿ ಅನ್ನೋದು ಎಷ್ಟು ಮುಖ್ಯನೋ, ಆ ಓದಿನಲ್ಲಿ ಎಷ್ಟು ನಾವು ಗ್ರಹಿಸ್ಕೊಂಡವಿ ಅನ್ನೋದು ಅಷ್ಟೇ ಮುಖ್ಯ ಆಗಿರ್ತದೆ. ಬರೀ 8 ತಾಸು ಓದಿದೆ, 10 ತಾಸು ಓದಿದೆ ಅನ್ನೋಂಥ ಅಲ್ಲ ವಿದ್ಯಾರ್ಥಿಗಳೇ. ಆ ಓದಿನಲ್ಲಿ ಎಷ್ಟು ನಾವು ಇನ್ವಾಲ್ವ್ಮೆಂಟ್ ಆಗಿದ್ವಿ, ಎಷ್ಟು ತಿಳ್ಕೊಂಡ್ವಿ, ಎಷ್ಟು ಅಪ್ಲೈಡ್ ಆದ್ವಿ, ಇವೆಲ್ಲವೂ ಕೂಡ ನಾವು ಗಮನಿಸಬೇಕಾಗ್ತದೆ. ಯಾಕಂದ್ರೆ ಹೋಗ್ತಾ ಇರೋದು ಸ್ಪರ್ಧೆಗೆ. ನಮ್ಮ ಸುತ್ತಲಿರುವಂಥ ಎಲ್ಲ ಫ್ರೆಂಡ್ಸು ಎಷ್ಟು ಮಂದಿ ಅಪ್ಲಿಕೇಶನ್ ಹಾಕ್ಯಾರ, ಎಲ್ಲರೂ ನಮಗೆ ಸ್ಪರ್ಧಾರ್ಥಿಗಳು. ಹಾಗಾಗಿ ಇಲ್ಲಿ ಕಾಂಪ್ರಮೈಸ್ ಅಂತ ಬರೋಂಗಿಲ್ಲ. ಇಲ್ಲಿ ನಾವು ಚೆನ್ನಾಗಿ ಓದಲೇಬೇಕು. ಎಲ್ಲರಿಗಿಂತ ನಾವು
ಒಂದು ವಿಶೇಷತೆಗಳನ್ನು ಹೆಚ್ಚಿಸ್ಕೋಬೇಕು. ಆ ವಿಶೇಷತೆಗಳು ಮುಂದೆ ಗೆಲುವಾಗಿ ಪರಿವರ್ತನೆ ಆಗಿ ನಾವು ಅನ್ಕೊಂಡ ಕನಸನ್ನು ನಾವು ನನಸು ಮಾಡಿಕೊಳ್ಳಲು ದಾರಿಯಾಗ್ತದೆ, ಒಂದು ಶಕ್ತಿ ನಮ್ಮಲ್ಲಿ ವೃದ್ಧಿ ಆಗ್ತದೆ ಮಿತ್ರರೇ. ಹಾಗಾಗಿ ಚೆನ್ನಾಗಿ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಾಕಷ್ಟು ವಿಷಯಗಳನ್ನು ನಾನು ತಗೊಂಡು ಚರ್ಚಿಸಲು ನಿಮ್ಮ ಮುಂದೆ ಬರ್ತೇನೆ. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಒನ್ ಆ್ಯಂಡ್ ಆಲ್.